ಹಾಯ್ ಸ್ನೇಹಿತರೆ, ನಾವಿವತ್ತು ಧಾರವಾಡದಲ್ಲಿರುವಂತಹ ಪೃಥ್ವಿ ನರ್ಸರಿಯಲ್ಲಿದ್ದೇವೆ. ಸೊ ಇಲ್ಲಿ ದಾಸವಾಳ ಮತ್ತು ಗುಲಾಬಿ ಹೂವು ಹಾಗೆ ಅರೆಕಾಪಾಮ್ ಅಂತ ಹೇಳಿ ಇವು ಮೂರು ಮೇಜರಾಗಿ ಇವರು ಮಾರಾಟವನ್ನು ಮಾಡ್ತಾರಂತೆ. ಸೊ ಇದು ನರ್ಸರಿ ಸ್ಟಾರ್ಟ್ ಆಗಿ ಇವತ್ತಿಗೆ 5 ವರ್ಷ ಆಯಿತು. ಸೊ 5 ವರ್ಷದಿಂದ ಉತ್ತಮವಾದಂತಹ ಒಂದು ಸಸಿಗಳನ್ನು ಇವರು ಮಾರಾಟ ಮಾಡ್ತಾಯಿದ್ದಾರೆ. ಸೊ ಇವರು ಮುಖ್ಯವಾಗಿ ಇವರಲ್ಲಿ ದಾಸವಾಳ ಮತ್ತು ಗುಲಾಬಿ ಹೂವು. ಸೊ ನೀವು ನೋಡ್ತಿರ್ಬೋದು ರೋಸಸ್ಸು. ಸೊ ಇಲ್ಲಿ ನಿಮಗೆ 70 ರೂಪಾಯಿಗೊಂದು ರೋಸ್ ಸಸಿ ಸಿಗ್ತದೆ ಇದು. ಸೊ ಇವರು ಗ್ರಾಫ್ಟ್ ಮಾಡಿದ್ದನ್ನೇ ಸಸಿಗಳನ್ನ ತರಿಸ್ತಾರೆ. ಸೊ ತರಿಸಿ ರೈತರಿಗೆ ಕೊಡ್ತಾರೆ. ಇಲ್ಲಿವರೆಗೂ ಯಾವುದೇ ತರಹದಂತಹ ಸೊ ಕಂಪ್ಲೇಂಟ್ ಯಾವೂ ಬಂದಿಲ್ಲಂತೆ. ಸೊ ಇವ್ರ ಹತ್ರ ದಾಸವಾಳ ಸಸಿಗಳು ಹೆಚ್ಚಿನದಾಗಿ ಮಾರಾಟ ಆಗ್ತವೆ. ಸೊ ಮತ್ತು ಇವರು ಇಂಡೋರ್ ಪ್ಲಾಂಟ್ಸ್ ಅಂದರೆ ಒಳಗಡೆ ಇಟ್ಟು ಸಸಿಗಳನ್ನು ಏನು ನಾವು ಮನೆಯಲ್ಲಿ ಬೆಳೆಸ್ಬೋದು. ಸೊ ಇದು ಒಂದು ಅಲಂಕಾರಿಕವಾಗಿಯೂ ಆಗ್ಬೋದು ಅಥವಾ ನಮಗೆ ಆಮ್ಲಜನಕವಾಗಿ ಸಪ್ಲೈ ಮಾಡಲಿಕ್ಕೆ. ಸೊ ಈ ತರಹದಂತಹ ಈ ಸಸಿಗಳನ್ನು ಸಹ ಇವರು ಮಾರಾಟ ಮಾಡ್ತಿದ್ದಾರೆ. ಸೊ ಇವರು ಮುಖ್ಯವಾಗಿ ಅದೇ ಹೇಳಿದ್ನಲ್ಲ, ಮೂರು ಬೆಳೆಗಳಲ್ಲಿ ಮುಖ್ಯವಾಗಿ ಇವರು ಮಾರಾಟ ಮಾಡ್ತಿದ್ದಾರೆ ಇತ್ತಿತ್ತಲಾಗೆ. ಸೊ ದಾಸವಾಳ ತುಂಬ ಹೆಚ್ಚಿನದಾಗಿ ಹೋಗ್ತಾ ಇದೆ. ಸೊ ಇದು ಪೃಥ್ವಿ ನರ್ಸರಿ ಧಾರವಾಡದಲ್ಲಿ. ಸೊ ನಿಯರ್ ಡಿಮಾನ್ಸ್ ಇದೆಯಲ್ಲ, ಸೊ ಡಿಮಾನ್ಸಿಂದ ಅದರ ಅಪೋಸಿಟ್ನೇ ಈ ನರ್ಸರಿ ಇರೋದು. ಸೊ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇದರ ಒಂದು ಮ್ಯಾನೇಜರ್ ಆದಂಥವರು, ಅವರು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಮಗೆ ಒದಗಿಸ್ತಿದ್ದಾರೆ. ಸೊ ಇದು ಇವರ ನರ್ಸರಿಯಲ್ಲಿರುವಂತಹ ವಿಧ ವಿಧವಾದಂತಹ ಸಸ್ಯಗಳು. ಸೊ ಅರೇಕಾ ಪಾಮ್ ತೋರಿಸ್ತೇನೆ ನಿಮಗೆ. ಹೆಚ್ಚಿನದಾಗಿ ಇವರ ಒಂದು ನರ್ಸರಿಯಲ್ಲಿ ಅರೇಕಾ ಪಾಮ್ ಏನಿದೆಯಲ್ಲ, ಇದೇ ಹೆಚ್ಚಿನದಾಗಿ ಮಾರಾಟವಾಗ್ತಾಯಿದೆ ಅಂತೆ. ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸಲ್ಲಿ ಆಗುತ್ತೆ. ಸೊ ಇದೇ ಅರೇಕಾ ಪಾಮ್ ಅಂದರೆ ಇದೆ. ಸೊ ಅಂದರೆ ಅಡಿಕೆ ಸಸಿ ಅಂತ ಹೇಳಿ, ಅಂದರೆ ಇದು ಅಲಂಕಾರಿಕವಾಗಿ ಒಳಗಡೆನೂ ಬೆಳೆಸ್ಬೋದು ಪಾಟಲ್ಲಿ ಅಥವಾ ಹೊರಗಡೆನೂ ಬೆಳೆಸ್ಬೋದು. ಸೊ ಹಾಗಾಗಿ ದೊಡ್ಡ ದೊಡ್ಡ ರೆಸಾರ್ಟ್ ಆಗ್ಬೋದು, ರೆಸ್ಟೋರೆಂಟ್ಸ್ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಮನೆಯಲ್ಲಿರೋರು ಈ ಒಂದು ಸಸಿಗಳನ್ನ ಬಂದು ತುಂಬ ಖರೀದಿ ಮಾಡ್ತಾರಂತೆ. ಸೊ ನಿಮ್ಗೆ ನಾನು ಓಕೆ ಇದೆ ಅದು ಅರೇಕಾ ಪಾಮ್ ಇವೇನು ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದರ ಒಂದು ಮತ್ತೊಂದು ವೀಡಿಯೋನ ನಿಮ್ಗೆ ನಾನು ಹಾಕ್ತೀನಂತೆ ಇದ್ರ ಬಗ್ಗೆ ಅವ್ರು ಮಾಹಿತಿ ಕೊಟ್ಟಿದ್ದನ್ನು. ಸೊ ಇದು ಅರೇಕಾ ಪಾಮ್ ಸಸಿಗಳು, 130-150 ರೂಪಾಯಿಗೊಂದು ಸಸಿ ಹೋಗ್ತದಂತೆ. ಓಕೆ, ಅಂದರೆ ಇಂಡೋರ್ ಅತಿ ಹೆಚ್ಚಾಗಿ ಮಾರಾಟವಾಗ್ತಿರೋದು ಇವರೊಂದು ನರ್ಸರಿಯಲ್ಲಿ ಇದೆ. ಸೊ ಇನ್ನು ಬೇರೆ ಬೇರೆ ಥರದಂತಹ ಒಂದು ಎಲ್ಲ ಸಸಿಗಳು ಇದ್ದಾವೆ ಇವ್ರ ಹತ್ರ. ನೀವು ಬೇಕಾದರೆ ಅಂದರೆ ಹೆಚ್ಚಿನದಾಗಿ ಹೂಗಳಿಗೆ ಸಂಬಂಧಪಟ್ಟ ಹಾಗೆ ಇವರು ಈ ನರ್ಸರಿಯಲ್ಲಿ ಮಾರ್ತಾಯಿದ್ದಾರೆ. ಸೊ ಇದೊಂದು ಸ್ವಂತ ಉದ್ಯೋಗ. ಸೊ ಸ್ವಂತ ಉದ್ಯೋಗ ಮಾಡಬೇಕಂತಂದರೆ ಒಂದು ಹೆಚ್ಚಿನದಾಗಿ ನಿಮಗೆ ಅವರು ಏನು ಹೇಳಿದರು, ತಾಳ್ಮೆ ಮೊದಲು ಇರಬೇಕಂತ ಹೇಳಿದರು. ಸೊ ಮೊದಲು ಇನ್ವೆಸ್ಟ್ ಮಾಡಲಿಕ್ಕೆ ನಾವು ರೆಡಿ ಇರಬೇಕು. ಸೊ ಅದನ್ನು ಅವರು ಹೇಳಿದರು. ಸೊ ಇದು ಅವರ ಒಂದು ನರ್ಸರಿ. ಸೊ ನಾನು ಅವರು ಮ್ಯಾನೇಜರ್ ಹತ್ರನೂ ಮಾತಾಡ್ಸಿದ್ದೇನೆ. ಸೊ ಅದರ ಒಂದು ವೀಡಿಯೋನ ನಾನು ಮುಂದೆ ಹಾಕ್ತೀನಂತೆ. ಸೊ ಓಕೆ, ಸ್ನೇಹಿತರೆ ಯಾರಿಗಾದರೂ ಏನಾದರೂ ನಿಮಗೆ ದಾಸವಾಳ ಸಸಿ ಅಥವಾ ಗುಲಾಬಿ ಹೂವಿನ ಸಸಿ ಇವ್ರ ಹತ್ರ ತುಂಬ ಚೆನ್ನಾಗಿದೆ, ಇನ್ನವರೆಗೂ ಯಾವುದೂ ಕಂಪ್ಲೇಂಟ್ಸ್ ಬಂದಿಲ್ಲಂತೆ. ಸೊ ಯಾರಿಗಾದರೂ ಬಂದು ಖರೀದಿ ಮಾಡೋ ಹಂಗಿದ್ರೆ, ಸೊ ನಮ್ಮ ಧಾರವಾಡದ ಡಿಮಾನ್ಸ್ ಹತ್ರ ಇಲ್ಲಿ ಸಬರ್ಮನ್ ಪೊಲೀಸ್ ಸ್ಟೇಷನ್ ನಿಯರು. ಸೊ ಯಾರಾದರೂ ಬಂದು ಖರೀದಿ ಮಾಡೋ ಹಂಗಿದ್ರೆ ಸೊ ಖರೀದಿ ಮಾಡ್ಕೋಬೋದು. ಸೊ ಎಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ನರ್ಸರಿ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.